ಮಿ ರತನ್ ಟಾಟಾ ನಿಧನರಾಗಿದ್ದಾರೆ ಎಂಬತ್ತಾರನೇ ವಯಸ್ಸಿನ ವಯೋಸಹಜ ಕಾಯಿಲೆಗೆ ತುತ್ತಾಗಿ ಚೆಲ್ಲಿದ್ದಾರೆ ಸೋಮವಾರದಂದು ಮುಂಬೈನ ಬ್ರಿಡ್ಜ್ ಕ್ಯಾಂಡಿ ಆಸ್ಪತ್ರೆಗೆ ದಾಖಲಾದ ಅವರು ಬುಧವಾರ ರಾತ್ರಿ ಎಂದು ಕೊನೆ ಉಸಿರೆಳೆದಿದ್ದಾರೆ ರತನ್ ಟಾಟಾ ಅವರ ನಿಧನದ ನಂತರ ಅವರ ಮೂರ್ ಸಾವಿರದ ಎಂಟುನೂರು ಕೋಟಿ ರೂಪಾಯಿ ಸ್ವತಃ ಯಾರು ನಿರ್ವಹಿಸ್ತಾರೆ ಎನ್ನುವಂತಹ ಪ್ರಶ್ನೆ ಹುಟ್ಟಿಕೊಂಡಿದೆ ಯಾಕಂದ್ರೆ ರತನ್ ಟಾಟಾ ಅವರಿಗೆ ಇನ್ನೂ ಕೂಡ ಮದುವೆ ಆಗಿರಲಿಲ್ಲ ಈಗ ಅವರ ವಾರಸುದಾರರಾಗಿ ನೋಯಲ್ ಟಾಟಾ ನೆವೆಲ್ ಟಾಟಾ ಲಿಯಾ ಟಾಟಾ ಹಾಗೂ ಮಾಯಾ ಟಾಟಾ ಅವರನ್ನ ಪರಿಗಣಿಸಲಾಗ್ತಾ ಇದೆ ಮಹಾನ್ ವಾಣಿಜ್ಯ ಸಾಮ್ರಾಜ್ಯವನ್ನ ಆಳಿದ ರತನ್ ಟಾಟಾ ಅವರ ಅನಾರೋಗ್ಯದಿಂದ ಆಸ್ಪತ್ರೆಗೆ ದಾಖಲಾಗಿದ್ರು ಮತ್ತು ಚಿಕಿತ್ಸೆ ಫಲಕಾರಿಯಾಗಿದೆ ಕೊನೆ ಉಸಿರೆಳೆದಿದ್ದಾರೆ ಅವರಿಗೆ ಈಗ ಎಂಬತ್ತಾರು ವರ್ಷ ವಯಸ್ಸಾಗಿತ್ತು ನಿಧನದ ನಂತರ ಅವರು ಸಂಗ್ರಹಿಸಿದ್ದಂತಹ ಮೂರು ಸಾವಿರದ ಎಂಟುನೂರು ಕೋಟಿ ರೂಪಾಯಿ ಸ್ವತಃ ಯಾರು ಆಳ್ತಾರೆ ಎನ್ನುವಂತಹ ಪ್ರಶ್ನೆ ಉದ್ಭವಿಸಿದೆ ಅವರ ಸಾಮ್ರಾಜ್ಯವನ್ನ ಮುಂದಿನ ದಿನಗಳಲ್ಲಿ ಯಾರು ಉಳಿಸಿಕೊಂಡು ಹೋಗ್ತಾರೆ ಅನ್ನೋದು ಕುತೂಹಲವಾಗಿದೆ ಮುಂಬೈನಲ್ಲಿ ಪ್ರಸಿದ್ಧ ಟಾಟಾ ಕುಟುಂಬದಲ್ಲಿ ಜನಿಸಿರುವಂತಹ ರತನ್ ಟಾಟಾ ಅವರು ತಮ್ಮ ಹತ್ತನೇ ವಯಸ್ಸಿನಲ್ಲಿಯೇ ಪೋಷಕರನ್ನ ಕಳೆದುಕೊಂಡರು ಅವರ ಅಜ್ಜಿಯ ಜೊತೆಗೆ ಬೆಳೆದಿದ್ದಾರೆ ಈ ಒಂಟಿತನ ಅವರಿಗೆ ಜೀವನದ ಅರ್ಥವನ್ನ ಕಲಿಸಿತ್ತು ಮತ್ತು ಮೂರ್ ಕೋಟಿ ರೂಪಾಯಿ ಸಾಮ್ರಾಜ್ಯವನ್ನು ಆಳಲು ಕಾರಣವಾಯಿತು ಅವರ ವಾರಸುದಾರ ಯಾರು ಅಂತ ನೋಡೋದಾದ್ರೆ ನೋಯಲ್ ಟಾಟಾ ನೋಯಲ್ ಟಾಟಾ ಟಾಟಾ ಸಮುದಾಯದ ಭಾಗವಾಗಿದ್ದಾರೆ ನೋಯಲ್ ಟಾಟಾ ಮತ್ತು ಸೈಮನ್ ಟಾಟಾ ದಂಪತಿಗಳ ಪುತ್ರ ಟಾಟಾ ಸಮೂಹದ ಮಾಜಿ ಮುಖ್ಯಸ್ಥ ದಿವಂಗತ ರತನ್ ಟಾಟಾ ಮತ್ತು ಜಿಮ್ಮಿ ಟಾಟಾ ಅವರ ಸೋದರ ಸಂಬಂಧಿ ಆಗಿದ್ದಾರೆ ನೇವಿಲ್ ಟಾಟಾ ನೆವಿಲ್ ಟಾಟಾ ಟ್ರೆಂಡ್ ಲಿಮಿಟೆಡ್ ಅಡಿಯಲ್ಲಿ ಸ್ಟಾರ್ ಬಜಾರ್ ನೇತೃತ್ವವನ್ನು ವಹಿಸಿಕೊಂಡಿದ್ದಾರೆ ಇದು ಅವರ ಬುದ್ಧಿವಂತಿಕೆಗೆ ಸಾಕ್ಷಿಯಾಗಿದೆ ಮಾನಸಿ ಕಿರ್ಲೋಸ್ಕರ್ ಅವರನ್ನ ವಿವಾಹವಾಗಿದ್ದಾರೆ ಟಾಟಾ ಸಮೂಹದ ಭವಿಷ್ಯದ ನಾಯಕರಾಗುವ ಸಾಧ್ಯತೆಗಳು ಹೆಚ್ಚಿದೆ ಲಿಯಾ ಟಾಟಾ ಲಿಯಾ ಟಾಟಾ ಆತಿಥ್ಯ ಕ್ಷೇತ್ರದಲ್ಲಿ ಗಮನವನ್ನ ಹರಿಸಿದ್ದಾರೆ ಸ್ಪೇನ್ನ ಐಇ ಬಿಸ್ನೆಸ್ ಸ್ಕೂಲ್ ನಲ್ಲಿ ಶಿಕ್ಷಣವನ್ನ ಪಡೆದಿದ್ದಾರೆ ಇಂಡಿಯಾದ ಹೋಟೆಲ್ ಕಂಪನಿ ಮತ್ತು ತಾಜ್ ಹೋಟೆಲ್ಗಳಲ್ಲಿ ಅವರು ನಿರ್ಣಾಯಕ ಪಾತ್ರವನ್ನ ವಹಿಸಿದ್ದಾರೆ ಮಾಯಾ ಟಾಟಾ ಮಾಯಾ ಟಾಟಾ ನೋಯಲ್ ಟಾಟಾ ಮತ್ತು ಆಲು ಮಿಸ್ತ್ರಿ ದಂಪತಿಯ ಪುತ್ರಿ ಮಾಯಾ ಟಾಟಾ ಅವರ ತಂದೆ ರತನ್ ಟಾಟಾ ಅವರ ಸೋದರ ಸಂಬಂಧಿ ಅದೇ ರೀತಿ ಅವರ ತಾಯಿ ದಿವಂಗತ ಸೈರಸ್ ಮಿಸ್ತ್ರಿ ಅವರ ಸಹೋದರಿಯಾಗಿದ್ದಾರೆ ಹೀಗಾಗಿ ಅವರು ರತನ್ ಟಾಟಾ ಸಮೂಹದೊಂದಿಗೆ ಸಂಬಂಧವನ್ನ ಹೊಂದಿದ್ದಾರೆ ಟಾಟಾ ಸಮೂಹದಲ್ಲಿ ಪ್ರಮುಖ ಪಾತ್ರವನ್ನ ವಹಿಸುತ್ತಿದ್ದಾರೆ